ಬೆಳಗ್ಗೆ ನಾವು ನೇತ್ರದಾನ ಫಾರ್ಮ್ಗೆ ಸಹಿ ಮಾಡಕ ಪ್ರಾರಂಭ ಮಾಡಿದ್ವಿ. ಇಲ್ಲಿವರೆಗೆ ಸುಮಾರು 110 ನೇತ್ರದಾನಗಳ ದಾನವನ್ನ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಏನು ಪ್ರಿಯ ಅಮೃತನಾಥ ಕ್ಷೇತ್ರದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಚಪ್ಪಾಳೆ ಮುಖಾಂತರ ಒಂದು ಅಭಿನಂದನೆ ಸಲ್ಲಿಸಬೇಕಂತ ಹೇಳಿ ಕೇಳ್ಕೊತೇವೆ. ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಆಗಿ ಆಚರಿಸಿಕೊಂಡಂತ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ನಾಯಕರಾದ ಅಮೃತಣ್ಣ ದೇಸಾಯಿ ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಮತ್ತೊಂದು ಸಲ ಅಭಿನಂದನೆ ಸಲ್ಲಿಸಬೇಕಂತ ಕೇಳ್ಕೊತೇವೆ. ಆಘಾತ ಇವತ್ತೆಲ್ಲೋ ಒಂದು ಕಡೆ ಮನಸ್ಸಿಗೆ ತೃಪ್ತಿಯನ್ನು ಕೊಟ್ಟಿದೆ. ಅವರ ನೇತ್ರದಾನ ಮಾಡಿದ್ದು ಇವತ್ತು ಇಬ್ಬರ ಬಾಳಲ್ಲಿ ಬೆಳಕನ್ನು ತಂದಿದೆ. ಅಂದರ ಬಾಳಲ್ಲಿ ನಾವು ಸಹಿತ ಅದಕ್ಕೆ ತೀರ್ಮಾನವನ್ನು ಮಾಡಿ ನಾವು ಸತ್ತ ಮೇಲೆ ನಮ್ಮ ಕಣ್ಣು ಮಣ್ಣಾಗಿ ಹೋಗಬಾರ್ದು, ಅಂದರ ಬಾಳಲ್ಲಿ ಬೆಳಕಾಗಬೇಕು. ಇವತ್ತು ಉದಾಹರಣೆಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ನೀವು ದಿನ ಟಿ ವಿಯಲ್ಲಿ ತೋರಿಸ್ತಾ ಇರ್ತೀರ, ಭಾಳ ಹಿಂಗೆ ಎಷ್ಟು ದಿನ ತೋರಿಸ್ತೀರಿ ನೀವು? 10 ದಿನ ತೋರಿಸ್ಬೋದು, 15 ದಿನ ತೋರಿಸ್ಬೋದು. ಆದರೆ ಪುನೀತ್ ರಾಜ್ಕುಮಾರ್ ಯಾರ ಬಾಳಲ್ಲಿ ಬೆಳಕಾಗಿದ್ದಾರೆ ಅವ ಸಾಯುವವರೆಗಿನೂ ಸಹಿತ ಅವರ ಮನದಲ್ಲಿ ಇರ್ತಾರೆ ಅಂತನ್ನುವಂಥ ಮಾತು ಸತ್ಯ ಐತಿ. ನಾವು ಸಹಿತ ನಾವು ಹೋದ ಮೇಲೆ ನಮ್ಮ ಕಣ್ಣು ಇನ್ನೊಬ್ಬರ ಬಾಳಲ್ಲಿ ಬೆಳಕನ್ನು ತರಲಿ, ಅವರ ಬಾಳೆ ಉಜ್ವಲ ಆಗಲಿ ಅವರ ಭವಿಷ್ಯ ಅಂತನ್ನುವಂಥ ವಿಚಾರದಿಂದ ನಾನು ಮತ್ತು ನನ್ನ ಧರ್ಮಪತಿ ಪ್ರಿಯಾ ಅವರು ಇವತ್ತು ನೇತ್ರದಾನವನ್ನು ಮಾಡಿದ್ದೇವೆ. ನಮ್ಮ ಕರೆಗೆ ಹೋಗೊಟ್ಟು ಆಗಲೇ ಸ್ಟಾರ್ಟ್ ಆದಾಗಿನಿಂದ 56 ರಿಜಿಸ್ಟ್ರೇಷನ್ ಆಗಿದ್ದು ಈಗ 200 ಒಂದು ದಾಖಲೆ ಮಟ್ಟದ ರಿಜಿಸ್ಟ್ರೇಷನ್ ಆಗಿದೆ. ನಾನು ಒಂದು ವಿಚಾರ ಮಾಡ್ತಾ ಇದ್ದೆ, ಇಷ್ಟೊಂದು ದಾಖಲೆ ಮಟ್ಟದಲ್ಲಿ ಯುವಕರು ಇವತ್ತು ನೇತ್ರದಾನವನ್ನು ಮಾಡ್ತೇವೆ ಅಂತಾರೆ, ಇಷ್ಟೊಂದು ಅಂದ್ರೆ ನಮ್ಮಲ್ಲಿದ್ದಾರೇನ ಅಂತನ್ನುವಂಥ ಪ್ರಶ್ನೆ ನಮಗಿತ್ತು. ಆಗಲೇ ನಮ್ಮ ಡಾಕ್ಟರ್ ಕೇತಾಯಿನಿ ಪಾಟೀಲ್ ನೇತೃತ್ವದ ತಜ್ಞರು ಮಾತಾಡುವಾಗ ಹೇಳಿದರು, ನಮ್ಮ ದೇಶದಲ್ಲಿ 1.5 ಕೋಟಿಗೂ ಹೆಚ್ಚು ಅಂಧರಿದ್ದಾರೆ ಅಂತೇಳಿ. ಅವರು ಬಾಳಲ್ಲಿ ಬೆಳಕು ಬರಬೇಕು, ಎಲ್ಲರೂ ನೇತ್ರದಾನವನ್ನು ಮಾಡಬೇಕು. ಮತ್ತು ಅದೇ ರೀತಿ ಇನ್ನೊಂದು ವಿಶೇಷ ಅಂದರೆ ನಮ್ಮ ಗೆಳೆಯರ ಬಳಗದವರು ಇವತ್ತು ರಕ್ತದಾನವನ್ನು ಮಾಡ್ತಿದ್ದಾರೆ ವರ್ಷದಲ್ಲಿ ಇವರು. ಆದರೆ ಇವತ್ತು ಇನ್ನೂ ಒಂದು ಖುಷಿಯ ಸಂಗತಿ ಏನಂದರೆ ಒಬ್ಬರು ಕಿತ್ತೂರಿಂದ ಬಂದಿದ್ದಾರೆ ಇವತ್ತು, ನನಗವರಿಗೆ ಸಂಪರ್ಕ ಇಲ್ಲ, ಆದರೂ ಸಹಿತ ನನ್ನ ಮೇಲಿರುವಂಥ ಪ್ರೀತಿ ವಿಶ್ವಾಸದಿಂದ ತಮ್ಮ ಮಿಲಿಟರಿಯಲ್ಲಿ ಸರ್ವಿಸ್ ಮಾಡ್ತಾರೆ ಅವರು, ದೇಶ ಸೇವೆಯನ್ನು ಮಾಡ್ತಾರೆ, ಅವರು ರಕ್ತದಾನವನ್ನು ಮಾಡಿ ಒಂದು ಮತ್ತು ಈ ಮೆಸೇಜ್ ಕೊಟ್ಟರು ನನಗೆ ಗುರುತಿದ್ದಾನೆ. ಅವ್ರು ಭೇಟಿಯಾಗಿ ಬಂದಿದ್ದೆ ನಾನು, ಮಾಡಿ ನನ್ನ ಸರ್ಟಿಫಿಕೇಟ್ ಲವ್ ಕೊಡಿಸ್ರಿ, ನಾನು ಬಂದು ಕೆಲಸ ಆಯಿತು, ನನ್ನ ಎಂಗೇಜ್ಮೆಂಟ್ ಐತೆ ಅನ್ನುವಂಥ ಮಾತನ್ನು ಹೇಳಿದರು. ಇಂಥ ಒಂದು ಸಮಯದಲ್ಲೂ ಸಹಿತ ಜನರ ಪರೋಪಕಾರಕ್ಕಾಗಿ ಉಪಕಾರಕ್ಕಾಗಿ ಬಂದಿದ್ದಕ್ಕೆ ಅವ್ರಿಗೆಲ್ಲ ಯುವಕರಿಗೆ ಎಲ್ಲ ದಾನಿಗಳಿಗೂ ಸಹಿತ ನಾನು ಕೈ ಮುಗಿದು ನಮನಗಳನ್ನು ಸಲ್ಲಿಸ್ತೇನೆ. ಮನುಷ್ಯನಲ್ಲಿ ಶ್ರೀಮಂತಿಕೆ ಇದ್ದರೆ, ಕೊಡುವಂಥ ಗುಣ ಇದ್ದರೆ ಹಣವನ್ನು ದಾನ ಮಾಡಬಹುದು, ಆಹಾರ ಧಾನ್ಯವನ್ನು ದಾನ ಮಾಡಬಹುದು, ಅದು ಒಂದು ಭಾಗ. ಇವತ್ತು ಎಷ್ಟೋ ಜನ ಅಂಧತ್ವದಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ದೇವರು ನಮಗೆ ಎಲ್ಲ ರೀತಿಯಿಂದ ಅವಯವಗಳನ್ನು ಚೆನ್ನಾಗಿ ಕೊಟ್ಟಿದ್ದಾನೆ. ನಾವು ಸಹಿತ ಹತ್ತವರ ಒಂದು ಜೀವನವನ್ನು ನೋಡಿದಾಗ, ಯಾಕಂದರೆ ಉದಾಹರಣೆಗೆ ನಮ್ಮ ಪುಟ್ಟರಾಜ ಗವಾಯಿಗಳು ಅವ್ರ ಕಡೆ ಕಲೆ ಎಂಥದ್ದಿತ್ತು, ಎಂಥ ಸಾಧನೆಯನ್ನು ಮಾಡಿದರು ಅವರು. ಮತ್ತು ಮೊನ್ನೆ ತಾನೇ ತಮ್ಮ 50ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಂಥ ನಮ್ಮ ಮಹಾಮನೆ ಬಸವಾನಂದ ಸ್ವಾಮೀಜಿಗಳು, ಅವರಿಗೂ ಅಂಧತ್ವವಿದ್ದರೂ ಅಜಾತಮದಲ್ಲಿ ಎಷ್ಟೊಂದು ಸಾಧನೆಯನ್ನು ಮಾಡಿದ್ದಾರೆ. ಇಷ್ಟಿದ್ದು ಅವರು ಅಂಧ ಮಕ್ಕಳಿಗೂ ಸಹಿತ ದಾರಿದೀಪ ಆಗಿದ್ದಾರೆ, ಅಂಧ ಮಕ್ಕಳಿಗೂ ಸಹಿತ ತಮ್ಮ ಒಂದು ಜ್ಞಾನವನ್ನು ದಾರಿಗೆ ಇರ್ತಿದ್ದಾರೆ.
ನಮಗೆ ಎಲ್ಲ ಕೊಟ್ಟನು ದೇವರು. ಆದ್ರೆ ಔರಂಗಜೇಬ ಸಾಧನೆ ಮಾಡಕ್ಕೆ ನಮ್ಗೆ ಆಗಲಿಲ್ಲ. ನಮ್ಗೆ ಇಷ್ಟ ಒಂದು ಗಂಡ ಹೆಂಡತಿ ಕೂಡ, ಅದರಲ್ಲಿ ಮೊನ್ನೆ ಪುನೀತ್ ರಾಜ್ಕುಮಾರ್ ಅವರು ಏನು